ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವು ಮನೆಯಲ್ಲಿ ಯಾವಾಗಲೂ ಕೂಡ ಪೊಂಗಲ್ನ ಮಾಡ್ತಾನೆ ಇರ್ತೀವಿ, ಆ ಸಿಹಿ ಪೊಂಗಲ್ನ ನಾನು ಇವತ್ತು ಮಾಡೋದೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ವೇನಲ್ಲಿ ನೀವು ಸಿಹಿ ಪೊಂಗಲ್ನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನೀವೊಮ್ಮೆ ಈ ಹಬ್ಬಕ್ಕೆ ಪೊಂಗಲ್ನ ಈ ಟೈಪಲ್ಲಿ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಮೊದಲಿಗೆ 1 ಕಪ್ ಆಗುವಷ್ಟು ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದೆರಡೂ ಕೂಡ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಫಸ್ಟು ಬೇಕಿದ್ದರೆ ನೀವು ಹೆಸರುಬೇಳೆಲೇ ಮಾತ್ರ ಮಾಡ್ಬೋದು ಪೊಂಗಲ್ನ, ಅದು ಮಾಡಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೂ ಕೂಡ ನೋಡಿ, ಈ ಥರ ನೀರನ್ನೆಲ್ಲ ತೊಳೆದ್ಬಿಟ್ಟು ಚೆಲ್ಲೋಣ ಒಂದ್ಸಲ. ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಒಂದು 3-4 ವಿಷಲ್ ಹಾಕಿಸ್ಕೊಂಡು ಚೆನ್ನಾಗಿ ಮಿಜುಗೋ ರೀತಿಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ, ನಾವೀಗ 2 ಕಪ್ಪು 1 ಕಪ್ಪು ಹೆಸರುಬೇಳೆ 1 ಕಪ್ಪು ಅಕ್ಕಿನ ತೊಗೊಂಡಿರೋದ್ರಿಂದ ನಾವು ಒಂದು 3-4 ಕಪ್ಪು ನೀರನ್ನು ಸೇರಿಸೋಣ. ಆವಾಗ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನಮಗೆ. ಮತ್ತು ಇವಾಗ ನಾನಿಲ್ಲಿ ಹಾಲನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಹಾಲು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಕಡಿಮೆ ಸಾಕು ನಮಗೆ ಅಂತ ಅಂದರೆ ಕಡಿಮೆನೂ ಮಾಡ್ಕೊಬೋದು. ಹಾಲನ್ನು ಹಾಕಿ ಇದಕ್ಕೆ ನಾನಿವಾಗ ತುಪ್ಪನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸೋಣ. ತುಪ್ಪನ ಸೇರಿಸಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ವಿಷಲ್ ಹಾಕಿಸ್ಕೊಳ್ಳೋಣ. ಒಂದು 3-4 1-5 ಆದ್ರೂ ಆಗುತ್ತೆ ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಇದು ವಿಷಲ್ ಆಗಲಿ. ಈ ಕಡೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ 2 ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪನ ಸೇರಿಸಿದ ಮೇಲೆ ನಾವಿವಾಗ ಡ್ರೈ ಫ್ರೂಟ್ಸ್ನೆಲ್ಲನೂ ಹುರ್ಕೊಳ್ಳೋಣ. ಫಸ್ಟು ನಾನು ಗೋಡಂಬಿನ ಹಾಕೊತಾ ಇದ್ದೀನಿ, ನೆಕ್ಸ್ಟು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಅದಾದಮೇಲೆ ನಾನು ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಇದು 3 ಹಾಕಿದ್ಮೇಲೆ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನಮಗೆ ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಹುರ್ಕೊಂಡ್ರಾಯಿತು. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನಬೇಕಾದ್ರೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಾಗಿದೆ. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ, ಒಂದು ಬೌಲ್ಗೆ ಎತ್ತಿಟ್ಕೊಂಡ್ರಾಯಿತು. ನೋಡಿ, ಮತ್ತೆ ನಾನು ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹುಟ್ಕೊಂಡ್ವಲ್ಲ, ಅದರಲ್ಲಿ ಸ್ವಲ್ಪ ತುಪ್ಪ ಇತ್ತಲ್ವ, ಪರವಾಗಿಲ್ಲ. ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ, ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ, ಬಿಳಿ ಬೆಲ್ಲನ ಹಾಕ್ತಾ ಇದ್ದೀನಿ. ಬಿಳಿ ಬೆಲ್ಲನ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ 1/2 ಕಪ್ಪಷ್ಟು ನೀರನ್ನು ಹಾಕೋಣ. ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲ ಕರಗಲಿ. ಬೆಲ್ಲ ಕರಗಿದ ಮೇಲೆ ನಾವು ಅದನ್ನು ಶೋಧಿಸಿಟ್ಕೊಬೇಕು, ಯಾಕೆ ಅಂದರೆ ಅದರಲ್ಲಿ ಕಸ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇವಾಗ ನೀರು ಕುದಿತಾ ಇದೆ, ಅಂದರೆ ಬೆಲ್ಲ ಕರಗಿದೆ. ಮತ್ತು ನೋಡಿ, ಈ ಕಡೆ ನನಗೆ 3-4 ವಿಷಲ್ ಆಗಿದೆ. ವಿಷಲ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಲಿಡ್ನ ಓಪನ್ ಮಾಡೋಣ, ಯಾವ ಥರ ಆಗಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆನೂ ಮತ್ತು ಅನ್ನನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಮುಟ್ಟಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಇದ್ದರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಪೊಂಗಲು. ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ನಮಗೆ ಈ ಕಡೆ ಪಾಕ ರೆಡಿಯಾಗಿದೆ. ಅಂದರೆ ಮೊದಲನೇ ಪಾಕನ ಶೋಧಿಸಿ ಇಟ್ಕೊಂಡು ಮತ್ತು ಈ ಥರ ಗಟ್ಟಿ ಪಾಕ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಅಂಟು ಪಾಕ ಬೇಡ, ಸ್ವಲ್ಪ ಗಟ್ಟಿಗಿರಬೇಕು ಪಾಕ ಅಷ್ಟೇ. ಇವಾಗ ಪಾಕ ರೆಡಿ ಆಗ್ತಾ ಇದೆ. ಈಗ ನಾವು ರೆಡಿ ಮಾಡ್ಕೊಂಡಿರೋದು ಅನ್ನ ಇದೆಯಲ್ಲ, ಅನ್ನ ಮತ್ತು ಹೆಸರು ಬೆಳೆದು ಅದನ್ನು ಕೂಡ ಮಿಕ್ಸ್ಚರ್ನ ಇದಕ್ಕೆ ಸೇರಿಸೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕಾಗತ್ತೆ. ನಮಗೆ ಸ್ವಲ್ಪ ಗಟ್ಟಿಯಾಗಿ ಪಾಕ ಇತ್ತು ಅಂದರೆ ನಮಗೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅನ್ನ ಎಲ್ಲನೂ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ. ಎಷ್ಟು ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ ಅಂತ ಅಂದರೆ, ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬರೀ ಹೆಸರು ಬೆಳೆಯಲು ಕೂಡ ಮಾಡ್ಬೋದು, ಅಕ್ಕಿ ಜೊತೆ ಸೇರಿಸಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾನಕ ಜೊತೆ ಹೆಸರು ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟ್ ನಾವು ಇದಕ್ಕೆ ತುಪ್ಪನ ಸೇರಿಸೋಣ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಇದಕ್ಕೆ ನಾನಿವಾಗ ಉರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ತುಪ್ಪನ ಸೇರಿಸ್ತೀನಿ. ನೋಡಿ, ಇವಾಗ ಉರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ನಮಗೆ ಬೇಯಿಸ್ಬೇಕಾರೇ ಹಾಲು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮತ್ತು ಅದ್ರ ಜೊತೆಗೆ ತುಪ್ಪನೂ ಕೂಡ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಕೊಡ್ತಾ ಇರುತ್ತೆ. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ.
ಮತ್ತು ಇದಕ್ಕೆ ಒಂದು ಎರಡು ಏಲಕ್ಕಿನ ಕೆಚ್ಚಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ ಏಲಕ್ಕಿ ಪುಡಿ. ನಾವು ಮೊದಲೇ ಹಾಲನ್ನಾದರೂ ಹಾಕ್ಕೊಬೋದು, ಯಾಕೆಂದರೆ ಬೇಯಿಸ್ಬೇಕಾದ್ರೆ ಹಾಲನ್ನು ಹಾಕಿದ್ದೀನಿ, ಅಲ್ಲಿ ಬೇಡ ಅಂತಂದರೆ ಇಲ್ಲಿ ನೀವು ಹಾಲನ್ನು ಹಾಕ್ಕೊಬೋದು. ನೋಡಿ, ನಮಗೆ ಇವಾಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ! ನಿಮಗೆ ತೆಳ್ಳಗೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನಾದ್ರೂ ಅಥವಾ ನೀರನ್ನಾದರೂ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. ಇಷ್ಟೇ ಸಾಕು ಅಂತ ಅಂದರೆ ಇದೇ ರೀತಿಯಲ್ಲಾದರೂ ಆಗುತ್ತೆ. ನೋಡಿ, ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಾಗಿರುತ್ತೆ. ಹಾಲು ಮತ್ತು ತುಪ್ಪ, ಡ್ರೈ ಫ್ರೂಟ್ಸು ತುಂಬ ಟೇಸ್ಟ್ ಕೊಡ್ತಾ ಇರುತ್ತೆ. ಈ ಥರ ಒಂದ್ಸಲ ಪೊಂಗಲ್ನ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಹಬ್ಬಕ್ಕೆ ಈ ಥರ ನೀವು ಹೊಸದಾಗಿ ಪೊಂಗಲ್ನ ಟ್ರೈ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ತೋರಿಸಿರುವಂಥ ಈ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.